हाय फ्रेंड्स वेलकम बैक वीडियो नान खंडितक्कू माडक्के इष्ट इल्ल आयता याकंद्रे नान नार्मली कॉन्ट्रोवर्सिगळन्नेल्ल टापिक आगि तकोळ्ळल्ल तकोळ्ळो उद्देशनू इल्ल बट इवत्तोंदु अनिवार्य कारणदिंद ई वीडियोन माड्ता इद्दीनि निमगेल्लरिगू गोत्तिरबहुदु कळेद ओंदु वार अथवा ओंदु हत्तु दिनदिंद ओंदु दोड्ड कॉन्ट्रोवर्सि नडेयता इदे ई वस्त्र संहितेयन्न इट्कोंडु इवत्तु मक्कळु बीदिगे बंदु जगळ माड्ता इद्दारे नन्न ओंदु लैफल्लि ನನ್ನ 16 ವರ್ಷದ ಒಂದು ಸ್ಟೂಡೆಂಟ್ ಲೈಫ್ ಆಗಿರ್ಬೋದು ಅಥವಾ ಒಂದು 12 ವರ್ಷದ ಒಂದು ಪ್ರೊಫೆಷನಲ್ ಲೈಫ್ ಆಸ್ ಎ ಟೀಚರ್ ಈ ತರ ಒಂದು ಸಿಚುಯೇಷನ್ ಅನ್ನು ನಾನು ನೋಡಿಲ್ಲ ಆಯ್ತಾ ಎಷ್ಟೋ ಶಾಲೆಗಳನ್ನು ನೋಡಿದ್ದೀನಿ ಎಷ್ಟೋ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ನಾನು ಪಾಠ ಮಾಡಿದ್ದೀನಿ ಎಲ್ಲೂ ಈ ತರ ಸಮಸ್ಯೆ ಆಗಿಲ್ಲ ಆಯ್ತಾ ಸಡನ್ ಆಗಿ ಈ ತರ ಇವತ್ತು ಮಕ್ಕಳು ಬೀದಿಗೆ ಬಂದು ಇನ್ನು ಹತ್ರತ್ರ ವಾಯಿಲೆನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಆ ಲೆವೆಲ್ಗೆ ಬಂದಿದ್ದಾರೆ ಆಯ್ತಾ ಪುಸ್ತಕ ಇಟ್ಕೊಂಡು ಓದೋ ಮಕ್ಕಳು ಇವತ್ತು ಪಾರ್ಟಿ ಪಾರ್ಟಿ ಅಂತೇಳಿ ಒಂದು ರಾಜಕೀಯದಲ್ಲಿ ತಲೆ ಹಾಕಿ ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅಂತ ಅನ್ಸ್ತಿರ್ಬೋದು ಅವರಿಗೆ ಬಟ್ ಇದು ನಮ್ಮ ದೇಶದ ದುರದೃಷ್ಟ ಆಯ್ತಾ ನಿಜ ಹೇಳ್ತೀನಿ ಯಾಕಂದರೆ ನಮ್ಮ ದೇಶ ಯುದ್ಧ ಮಾಡೋಕೆ ಹೋದರೂ ಬೇರೆ ದೇಶದವ್ರ ಜೊತೆ ಯುದ್ಧ ಮಾಡಿದ್ರು ನಾವು ಒಗ್ಗಟ್ಟಾಗಿದ್ದರೆ ಗೆಲ್ಬೋದು ಇವಾಗ ಸಿಚುವೇಶನ್ ಹೇಗಾಗಿದೆ ಅಂದರೆ ಈ ಆಂತರಿಕ ಕಲಹಗಳಿದೆಯಲ್ಲ ಇದರಿಂದ ನಾವೇ ವೀಕ್ ಆಗ್ತೀವಿ ನಮ್ಮ ಒಳಗಿನ ಸಿಸ್ಟಮ್ ಟೊಳ್ಳಾಗುತ್ತೆ ಎಲ್ಲರೂ ಹೇಳ್ತಾರೆ ಆಯ್ತಾ ಕಬ್ಬಿಣ ಎಷ್ಟು ಸ್ಟ್ರಾಂಗ್ ಇರುತ್ತೆ ಬಟ್ ಅದರ ದೊಡ್ಡ ವೀಕ್ನೆಸ್ ಏನು ಗೊತ್ತಾ ಅದರ ಒಳಗಿನ ತುಕ್ಕು ಅದರ ತುಕ್ಕೇ ಅದನ್ನು ನಾಶ ಮಾಡುತ್ತೆ ಅದೇ ಥರ ಆಗಿದೆ ನಮ್ಮ ಸಿಸ್ಟಮ್ ಇವತ್ತು ನಮ್ಮ ಒಳಗಿನ ಈ ಆಂತರಿಕ ಕಲಹ ಇದೆಯಲ್ಲ ಇದು ನಮ್ಮ ದೇಶನ ಟೊಳ್ಳು ಮಾಡ್ತಾ ಇದೆ ಇದು ಇವಾಗಲೇ ಸರಿ ಹೋಗಿಲ್ಲ ಅಂದರೆ ಬಹಳಷ್ಟು ಪ್ರಾಬ್ಲಮ್ ಇದೆ ಮುಂದೆ ತುಂಬ 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 ಪ್ರಾಬ್ಲಮ್ ಇದೆ ನಿಮ್ಗೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಬೀದಿಗೆ ಬಂದಿರೋದು ಸ್ಟೂಡೆಂಟ್ಸ್ಗಳು ಚಿಕ್ಕ ಚಿಕ್ಕ ಇನ್ನೂ ಮೀಸೆ ಬಂದಿಲ್ಲ ಒಂದು ಅಡೋಲೆಸೆನ್ಸ್ ಏಜ್ ಅವರದ್ದು ಅವರನ್ನು ಬೀದಿಗೆ ತಂದು ಹಾಕಿದ್ದಾರೆ ಆಯಿತಾ ಅವ್ರಾಗ ಅವರೇ ಬಂದರು ಅಥವಾ ಬೇರೆಯವರಿಂದ ಪ್ರೇರಿತವಾಗಿ ಬಂದರು ಅದು ಸೆಕೆಂಡ್ರಿ ಆಗುತ್ತೆ ಬಟ್ ಅವರು ಬಂದಿರೋದಂತೂ ಸತ್ಯ ಈಗ ನಾವೇನು ನೋಡ್ತಿದ್ದೀವಿ ಅದು ಇಲ್ಲಿಗೆ ನಿಂತಿಲ್ಲ ಅಂದರೆ ಮುಂದೆ ಭಾಳ ಕಷ್ಟ ಇದೆ ನಿಲ್ಸೋಕ್ಕೆ ಇದು ಒಂಥರ ಕಾಡ್ಗಿಜ್ಜಿನ ಥರ ಹರಡುತ್ತೆ ಆಯಿತಾ ಇವತ್ತು ಸೋಷಿಯಲ್ ಮೀಡಿಯಾನು ಹಂಗೆ ಇದೆ ಆಯಿತಾ ಒಂದು ವಿಷಯ ಇಷ್ಟು ಚಿಕ್ಕ ವಿಷಯ ದೊಡ್ಡದಾಗಿ ಬೆಳೆಯೋಕ್ಕೆ ಅದು ಜಾಸ್ತಿ ಹೊತ್ತೇ ಬೇಡ ಉಡುಪಿಯಲ್ಲಿ ಸ್ಟಾರ್ಟ್ ಆಯಿತು ಕುಂದಾಪುರಕ್ಕೆ ಬಂತು ಇವಾಗ ರಾಜ್ಯದ ಎಲ್ಲ ಹೆಚ್ಚಿನ ಡಿಸ್ಟ್ರಿಕ್ಟ್ಗಳಲ್ಲಿ ಹೋಗಿದೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹೈಸ್ಕೂಲ್ ಮಕ್ಕಳೆಲ್ಲ ಇವತ್ತು ಟೀಚರ್ಸಿಗೆ ಗುರುಗಳಿಗೆ ಹೋಗೋ ಬಾರೋ ಏಕವಚನದಲ್ಲಿ ಮಾತಾಡುವಂಥ ಸ್ಥಿತಿ ಬಂದಿದೆ ಅಂದರೆ ನಮ್ಮ ಒಂದು ಸಿಸ್ಟಮ್ ಯಾವ ಲೆವೆಲಿಗೆ ಬಂದಿದೆ ನೀವು ಥಿಂಕ್ ಮಾಡಿ ಆಯಿತಾ ಇನ್ನೂ ತುಂಬ ಜನ ನಿಮ್ಮ ಒಂದು ನಿಲುವು ಏನು ಇದರ ಬಗ್ಗೆ ಅಂತ ಕೇಳಿದರೆ ಡೆಫಿನೆಟ್ಲಿ ಹೇಳ್ತೀನಿ ಆಯಿತಾ ಎಷ್ಟಿನವ್ರು ಮಾಡಿದ ತಪ್ಪು ಏನು ಗೊತ್ತಾ ಅವರವರೇ ಜಜ್ಮೆಂಟ್ ಕೊಟ್ಕೊಂಡಿದ್ದು ಆಯಿತಾ ನಾನು ನೀವು ಯಾರು ಜಜ್ಮೆಂಟ್ ಕೊಡೋಕ್ಕೆ ಒಂದು ವಸ್ತ್ರ ಸಂಹಿತೆ ಆ ಇನ್ಸ್ಟಿಟ್ಯೂಷನ್ ಡಿಸೈಡ್ ಮಾಡುತ್ತೆ ಇನ್ ಕೇಸ್ ಇನ್ಸ್ಟಿಟ್ಯೂಷನ್ ಹತ್ರ ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂದರೆ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಅವರ ವರ್ಡಿಕ್ಟ್ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಇವರಿಗೆ ಸ್ಟೇಟ್ಮೆಂಟ್ಸ್ ಕೊಡ್ತವೆ ಅದು ಪ್ರೆಸ್ ಮೀಟ್ ಕರೆದು ಸ್ಟೇಟ್ಮೆಂಟ್ ಕೊಡ್ತವೆ ಹೀಗೆ ಹಾಳಾಗಿದ್ದ ಆಯಿತಾ ನಿಜ ಹೇಳ್ತೀನಿ ಇವತ್ತು ಈ ಒಂದು ಸಿಚುವೇಶನ್ ಇದೆಯಲ್ಲ ಇದಕ್ಕೆ ಮುಖ್ಯ ಕಾರಣ ಒಂದು ಮೀಡಿಯಾ ಇನ್ನೊಂದು ಪಾಲಿಟಿಕ್ಸ್ ಮೀಡಿಯಾದವರು ಒಂದಿಷ್ಟು ಚಿಕ್ಕ ವಿಷಯ ತುಂಬ ಜನ ಕೇಳ್ತಾರೆ ಏ ಅವ್ರು ಸ್ಟಾರ್ಟ್ ಮಾಡಿದ್ರು ನಾವು ಇವತ್ತು ರಿಯಾಕ್ಷನ್ ಕೊಡ್ತಾ ಇದ್ದೀವಿ ಅರೆ ಸ್ಟಾರ್ಟ್ ಆಗಿದ್ರೆ ಅದನ್ನು ಯಾಕೆ ಹಬ್ಸ್ಬೇಕಿತ್ತು ಏನು ಬ್ರೇಕಿಂಗ್ ನ್ಯೂಸ್ ಅದು ಥಿಂಕ್ ಮಾಡಿ ಒಂದ್ಸಲ ಒಂದು 6 ಜನ ಅಲ್ಲಿ ಜಗಳ ಮಾಡಿದರು ಅಲ್ಲಲ್ಲೇ ಚಿಕ್ಕದಾಗಿ ಸಾಲ್ವ್ ಮಾಡ್ಬೋದಿತ್ತು ಆಯಿತಾ ಇದು ಮೀಡಿಯಾದಲ್ಲಿ ಬಂತು ಅವರನ್ನು 24 ಗಂಟೆ ಶೋ ಮಾಡ್ತಿರಲ್ರಿ ನಾಚಿಕೆ ಆಗಲ್ಲ ನಿಮಗೆ ಮೀಡಿಯಾದವ್ರು ಮಾಡೋ ಕೆಲಸ ನಂಗೆ ನಿಜಕ್ಕೂ ಅರ್ಥ ಆಗಲ್ಲ ಒಂದು ಆ ಸಂಪಾದಕರು ಏನು ಕಲ್ತು ಬಂದಿದ್ದಾರೆ ನಿಜಕ್ಕೂ ಅವ್ರು ಜರ್ನಲಿಸಮ್ ಮಾಡಿದಾರಾ ಇಲ್ವಾ ಡೌಟ್ ಪಡ್ತಾ ಇದೆ ಇಂಥ ಸಿಚುವೇಶನ್ ಆದಾಗ ಇನ್ನೂ ಕೋರ್ಟ್ ವರ್ಡಿಕ್ಟ್ ಬರೋಕ್ಕೆ ಬಾಕಿ ಇದೆ ಅಂದಾಗ ನೀವು ಅರ್ಧರ್ಧ ಗಂಟೆ ಆ ಪ್ಯಾನಲಿಸ್ಟನ್ನು ಕರೆಸ್ತೀರ ಡಿಬೇಟೇಬಲ್ ಕಾನ್ಸೆಪ್ಟ್ ಏನು ರೀ ಇದು ಅದು ಯಾರನ್ನು ಕರೆಸ್ತೀರ ಹೇಳಿ ಈ ಅಪೋಸಿಟ್ ಪೋಲ್ಸು ತೀರಾ ಎಕ್ಸ್ಟ್ರೀಮ್ ರೈಟ್ ಎಕ್ಸ್ಟ್ರೀಮ್ ಲೆಫ್ಟ್ ಅವರೊಂದು ಒಂಥರ ಮತಾಂಧರಾಗಿರ್ತಾರೆ ಅಂಥವ್ರನ್ನು ಕೂರಿಸ್ತೀರಾ ಅಲ್ಲಿ ಪ್ಯಾನಲಲ್ಲಿ ಅವ್ರು ಅವರದ್ದೇ ಜಗಳ ಮಾಡ್ತಾರೆ ಇವ್ರು ಇವರದ್ದೇ ಜಗಳ ಮಾಡ್ತಾರೆ ಯಾವತ್ತಾದರೂ ನ್ಯೂಟ್ರಲ್ ವ್ಯಕ್ತಿಗಳನ್ನು ಕರೆದು ಡಿಬೇಟ್ ಮಾಡಿದಿರೇನ್ರಿ ನೀವು ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಇಷ್ಟು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಯಾರಾದರೂ ಹೋರಾಟ ಮಾಡ್ತಾಯಿದ್ದಾರಾ ಬೀದಿಗಿಳಿದಿದಾರಲ್ಲ ಸ್ಟೂಡೆಂಟ್ಸ್ ಇವತ್ತು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈ ನಾಳೆ ಅವ್ರ ಭವಿಷ್ಯ ಹೆಂಗಿರ್ಬೋದು ನೀವು ಥಿಂಕ್ ಮಾಡಿ ಆಲ್ರೆಡಿ ಕೊರೋನಾ ಬಂದು ಎಷ್ಟೋ ಸ್ಟೂಡೆಂಟ್ಗಳ ಲೈಫು ಅಲ್ಲೋಲ ಕಲ್ಲಾಗಿದೆ ಆಯಿತಾ ನಾಳೆ ಅವ್ರಿಗೆ ಜಾಬ್ ಸಿಗುತ್ತಾ ಇಲ್ವ ಯಾಕಂದರೆ ಆ ಲೆವೆಲ್ಗೆ ಹೋಗಿದೆ ಎಜುಕೇಷನ್ ಆಲ್ರೆಡಿ ಈ ಆನ್ಲೈನ್ ಆನ್ಲೈನ್ ಅಂತೇಳಿ ಇವತ್ತು ಆ ಶಿಕ್ಷಕರು ಮತ್ತು ಸ್ಟೂಡೆಂಟ್ಸ್ನ ಸಂಬಂಧ ಹದಗೆಟ್ಟಿದೆ ಕಣ್ರಿ ಅರ್ಥ ಮಾಡ್ಕೊಳ್ಳಿ ಈ ಇಷ್ಟು ದೊಡ್ಡ ಒಂದು ಲಾಸ್ ಆಗಿದೆ ನಮಗೆ ಅಲ್ಲ ಕಳೆದ 2 ವರ್ಷದಿಂದ ಅದನ್ನು ಸರಿ ಮಾಡಬೇಕು ಬಿಟ್ಟರೆ ಮಾಧ್ಯಮದವ್ರು ಏನ್ರಿ ಮಾಡ್ತಿದ್ದೀರ ನೀವು ನಿಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲೇನ್ರಿ
ಇವತ್ತು ನೀವು ನಿಜಕ್ಕೂ ಡಿಬೇಟ್ ಮಾಡ್ತೀರಾ ಮಾಡಿ, ನಾನು ಕೊಡ್ತೀನಿ ನಿಮಗೆ ಟಾಪಿಕ್ ಆಯಿತಾ. ಇವತ್ತು ಎಷ್ಟೋ ಶಾಲೆಗಳಲ್ಲಿ ಟಾಯ್ಲೆಟ್ಗಳಿಲ್ಲ, ಇದೇ ಒಂದು ರೀಸನಿಗೆ ಎಷ್ಟೋ ಹೆಣ್ಮಕ್ಳು ಶಾಲೆಗೆ ಬರ್ತಾ ಇಲ್ಲ. ಯಾವತ್ತಾದರೂ ವಾಯ್ಸ್ ರೇಸ್ ಮಾಡಿದ್ರೇನು ನೀವು? ನಾನೇ ಹೇಳ್ತೀನಿ, ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ ನಾನೇ ಎಷ್ಟು ಶಾಲೆಗೆ ಹೋಗಿದ್ದೀನಿ ಅಂತದ್ದು. ಟಾಯ್ಲೆಟ್ಸ್ ಇಲ್ಲ ಕಣ್ರಿ ಶಾಲೆಯಲ್ಲಿ, ಎಷ್ಟೋ ಶಾಲೆಯಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಬೆಂಚ್ ಇಲ್ಲ, ಡೆಸ್ಕ್ ಇಲ್ಲ, ಕೂತ್ಕೊಳ್ಳೋಕೆ ಬೋರ್ಡ್ ಇಲ್ಲ, ಶಿಕ್ಷಕರೇ ಇಲ್ಲ ಕೆಲವು ಸ್ಕೂಲ್ಗಳಲ್ಲಿ. ಅದ್ರ ಬಗ್ಗೆ ಹೋರಾಟ ಮಾಡಿರಿ, ಅದ್ರ ಬಗ್ಗೆ ಜನರಿಗೊಂದು ಅರಿವು ಮೂಡಿಸಿ. ಅದು ಬಿಟ್ಟು ಏನು ಮಾಡ್ತಿದ್ದೀರಾ ನೀವು, ಏನು ಮಾಡ್ತಿದ್ದೀರಾ? ಇದು ಹೇಳೋಕ್ಕೆ ಬೇಜಾರಾಗ್ತಿದೆ, ನನಗೆ ತುಂಬ ಬೇಜಾರಾಗ್ತಾಯಿದೆ. ಅದು ಕರೆಕ್ಟಾಗಿ ನಮ್ಮ ಪಾಲಿಟಿಷಿಯನ್ಸ್ ಬೇರೆ, ಸೀರಿಯಸ್ಲಿ ಆಯಿತಾ? ಆ ಪಾಲಿಟಿಷಿಯನ್ ಹೇಳೋ ಒಂದೊಂದು ಡೈಲಾಗ್ ಇರುತ್ತಲ್ಲ, ಅರ್ಥ ಮಾಡ್ಕೊಳ್ರಿ. ನ್ಯಾಯಾಲಯ ಕೊಟ್ಟಿರೋ ವರ್ಡಿಕ್ಟ್ ಫೈನಲ್ಲು, ಇನ್ನೂ ಬಂದಿಲ್ಲ ಅದು. ಇವರು ಅವರವರಷ್ಟಕ್ಕೆ ಒಂದೊಂದೊಂದೊಂದು ಡೈಲಾಗ್ ಕೊಡ್ತಾಯಿದ್ದಾರೆ. ಇದರಲ್ಲೂ ವೋಟ್ ಬ್ಯಾಂಕ್ ಮಾಡ್ಬೇಕೇನ್ರಿ? ಮಕ್ಕಳು ಕಣ್ರಿ ಅವರು, ಇನ್ನೂ ಮೀಸ ಬಂದಿಲ್ಲ ಕೆಲವ್ರಿಗೆ. ಇವತ್ತು ಜಗಳ ಮಾಡೋಕ್ಕೆ ಕೈಯಲ್ಲಿ ಕಲ್ಲು ಹಿಡ್ಕೊಂಡು, ಕೈಯಲ್ಲಿ ಚಾಕು ಹಿಡ್ಕೊಂಡು, ಕತ್ತಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರಸ್ತೆ ಮೇಲೆ. ಹೆಂಗಿರುತ್ತೆ ನಮ್ಮ ದೇಶದ ಭವಿಷ್ಯ ಹಿಂಗಾದರೆ? ಅರ್ಥ ಮಾಡ್ಕೊಳ್ಳಿ, ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ನೀವು ಹಚ್ಚಿರೋ ಕಾಡ್ಗಿಚ್ಚಿದೆಯಲ್ಲ, ನಿಮ್ಮ ಬುಡಕ್ಕೆ ಬರುತ್ತೆ, ನಿಮ್ಮ ಬುಡಕ್ಕೆ ಬರುತ್ತೆ. ಮತ್ತು ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತಾ? ಅಲ್ಲಿ ಏನು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ಅವ್ರ ಹತ್ರ 10 ಜನ್ಮ ಕೂತು ತಿನ್ನುವಷ್ಟು ದುಡ್ಡಿರುತ್ತೆ. ನಾಳೆ ಏನಾದ್ರು ಇಲ್ಲಿ ಹತ್ತಿ ಉರಿದ್ರೆ ಅವ್ರಿಗೇನು ಲಾಸ್ ಆಗಲ್ಲ ಆಯಿತಾ? ಅವರ ಫ್ಯಾಮಿಲಿ, ಅವರ ಮೊಮ್ಮಕ್ಕಳು, ಮರಿ ಮಕ್ಕಳು ಇನ್ನೊಂದು 10 ಜನ್ರೇಷನ್ ತಿಂದು ಕೂತ್ಕೊಳ್ಬೋದು. ಅಷ್ಟು ಆಸ್ತಿ ಪಾಸ್ತಿ ಮಾಡಿಟ್ಟಿದ್ದಾರೆ ಅವರು. ಬೀದಿಗೆ ಬೀಳೋದು ಯಾರು ಗೊತ್ತಾ? ಇವಾಗ ಬೀದಿಗೆ ಬಂದಿದ್ದಾರಲ್ಲ, ಅವರೇ ಬೀದಿಗೆ ಬೀಳೋದು ಲಾಸ್ಟಿಗೆ. ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ನ, ಇಂಟೆನ್ಸಿಟಿನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾತಾಡಿದ್ರೆ ಎಲ್ಲರೂ ನಮ್ಮ ಸಂವಿಧಾನಿಕ ಹಕ್ಕು, ಸಂವಿಧಾನಿಕ ಹಕ್ಕು, ಸಂವಿಧಾನಿಕ ಹಕ್ಕು ಅಂತ ಹೇಳ್ತೀರಲ್ಲ, ಇದೇ ಸಂವಿಧಾನ ವೋಟ್ ಟು ರೈಟ್ ಕೂಡ ಕೊಡುತ್ತೆ. ಆ ವೋಟ್ ಟು ರೈಟ್ ಯಾಕೆ 18 ವರ್ಷಕ್ಕೆ ಕೊಟ್ಟಿದೆ ಅರ್ಥ ಮಾಡ್ಕೊಳ್ಳಿ. 18 ವರ್ಷಕ್ಕೆ ಯಾಕೆ ಕೊಟ್ಟಿದೆ ಅಂದರೆ, 18 ವರ್ಷದ ಕೆಳಗಿನ ಮಕ್ಕಳು ಈ ರಾಜನೀತಿಗೆ ಬೀಳಬೇಡಿ, ನಿಮ್ಮ ಮೇಯ್ನ್ ಉದ್ದೇಶ ಶಿಕ್ಷಣ. ಅದನ್ನು ಹೇಳೋಕ್ಕೆ ನಿಮಗೆ ಅಲ್ಲಿ 18 ವರ್ಷದ ನಂತರನೇ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ. ಇವತ್ತು 10ನೇ ಕ್ಲಾಸ್ ಮಕ್ಕಳು, 9ನೇ ಕ್ಲಾಸ್ ಮಕ್ಕಳು ಅಲ್ಲಿ ಬಂದು ಏನು ಹೇಳೋಣ ಹೇಳಿ, ಗುರುಗಳಿಗೆ ಹೋಗೋ ಬಾರೋ ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ನೋಡೋಕ್ಕೆ ನಾವು ಈ ಥರ, ನಂಗೆ ನಿಜಕ್ಕೂ ಕೆಲಸ ಅನಿಸುತ್ತೆ ಆಯಿತಾ? ನಾನು ಶಿಕ್ಷಣ ಕ್ಷೇತ್ರದಿಂದ ಹೊರಗೆ ಬಂದು ಯೂಟ್ಯೂಬ್ ಅದು ಇದಂತಿದ್ದೀನಲ್ಲ, ಇವತ್ತು ಅನಿಸುತ್ತೆ ಕೆಲವು ಸಲ ಒಳ್ಳೇದಾಯ್ತು ಕಣ್ರಿ, ಇಂಥ ಒಂದು ಶಿಕ್ಷಣ ವ್ಯವಸ್ಥೆ ಬೇಡ ಅಂತ. ಎಷ್ಟು ಡಿಬೇಟೇಬಲ್ ಕಾನ್ಸೆಪ್ಟ್ಸ್ ಇದೆ, ಎಷ್ಟು ಡಿಬೇಟೇಬಲ್ ವಿಷಯಗಳಿದೆ, ಯಾವತ್ತಾರ ಅದನ್ನು ಎತ್ತಿದ್ದೇನೆ ಕ್ವಶನ್ ಮಾಡಿದ್ದೀರಾ ನೀವು? ಮೀಡಿಯಾದವರಿಗೆ ಕೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ನೀವು ಮೀಡಿಯಾ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್ಕಾಯ್ತಾ? ತೋರಿಸಿದ್ದನ್ನೇ ತೋರಿಸೋದು, ಇನ್ನೂ ಜನರಲ್ಲಿ ಕಿಚ್ಚು ಬೆಳೆಸುವಂಥದ್ದು ಯಾಕ್ರಿ ಮಾಡ್ತೀರಾ? ಅರ್ಧರ್ಧ ಗಂಟೆ ಡಿಬೇಟ್ ಬೇಕಾ ಇದು? ನೀವು ಇನ್ನೂ ಉರಿಯೋ ಬೆಂಕಿಗೆ ಪೆಟ್ರೋಲ್ ಯಾಕೆ ಸುರಿತೀರಿ ಹೇಳಿ? ಇದರ ಒಂದು ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿದೆಯೇನ್ರಿ? ಇವತ್ತು ಒಂದೊಂದು ಮಕ್ಕಳು ಹೊರಗೆ ಬರ್ತಾಯಿದ್ದಾರೆ, ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ಹೋಗ್ತಾ ಇದೆ. ಇದು ದೇಶವ್ಯಾಪಿ ಆಗೋಕ್ಕೆ ಒಂದು ಕೆಲವು ದಿನಗಳು ಸಾಕು, ನೆನ್ಪಿಟ್ಕೊಳ್ಳಿ. ನನಗೆ ನಿಜಕ್ಕೆ ಗೊತ್ತಿಲ್ಲ, ನನಗೆ ವೀಡಿಯೋ ಯಾಕಾರು ಮಾಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ, ಯಾಕಂದರೆ ನನ್ನ ವೀಡಿಯೋದಿಂದ ಏನಾದ್ರು ಡಿಫ್ರೆನ್ಸ್ ಬರುತ್ತಾ? ಅದು ಖಂಡಿತ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಆಯಿತಾ, ನನ್ನ ರಾಜಕೀಯ ಜೀವನದಲ್ಲಿ ಇದೊಂದು ಕರಾಳ ದಿನ ಅಂತೆ. ನಿಮ್ಮನ್ನೇ ನೀವು ಕೇಳ್ಕೊಳ್ರಿ ಫಸ್ಟು, ಸ್ಟೇಟ್ಮೆಂಟ್ ಕೊಡೋಕ್ಕೆ ನಾಚಿ ಆಗಲ್ವ ನಿಮಗೆ? ಇನ್ನೂ ಕೋರ್ಟ್ ವರ್ಡಿಗೆ ಬಂದಿಲ್ಲ, ನೀವು ಇನ್ನೂ ಜಾತಿವಾದ, ಕೋಮುವಾದ, ವೋಟ್ ಬ್ಯಾಂಕು ಅದರಲ್ಲೇ ಇದ್ದೀರಲ್ರಿ ಇನ್ನು. ಸರಿ, ನೀವು ಪಾಲಿಟಿಕ್ಸ್ ಮಾಡಿರಿ, ರಾಜನೀತಿ ರಾಜಕಾರಣ ಅನ್ನೋದೇ ಹಾಗೆ ಪಾಲಿಟಿಕ್ಸ್, ಓಕೆ. ಮಕ್ಕಳ ಮೇಲೆ ಯಾಕ್ರಿ ನಿಮ್ಮದು? ಮಕ್ಕಳ ಮೇಲೆ ಯಾಕೆ ಮಾಡ್ತಿದ್ದೀರಾ? ಪೇರೆಂಟ್ಸಿಗೂ ತಲೆ ಇಲ್ವೇನ್ರಿ? ಪೇರೆಂಟ್ಸ್ ಏನು ಮಾಡ್ತಿದ್ದೀರಾ? ನಾಳೆ ಈ ಎಜುಕೇಷನ್ ಯಾವ ಲೆವೆಲಿಗೆ ಇದೆ ಗೊತ್ತಾ ನಮ್ಮದು? ಸೀರಿಯಸ್ಲಿ ಹೇಳ್ತೀನಿ ಆಯಿತಾ? ಈ ನಮ್ಗೆ ಸ್ವಾತಂತ್ರ್ಯ ಸಿಕ್ತಲ್ಲ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ಫಸ್ಟ್ ಒಂದು 30 ವರ್ಷಕ್ಕೆ ಏನು ಬದಲಾವಣೆ ಬಂತಲ್ಲ, 1950 1980 ತನಕ ಏನು ಬದಲಾವಣೆ ಬಂತು, ಆ ಬದಲಾವಣೆ ನೆಕ್ಸ್ಟು 15 ಇಯರ್ಸಿಗೆ ಬಂದಿದೆ. 1995 ಒಳಗೆ ಅಂಥ ಒಂದು ಡೆವಲಪ್ಮೆಂಟನ್ನು ಹೇಳ್ತೀವಿ, ಟೆಕ್ನಾಲಜಿಯಲ್ಲಿ ನಾವು ಏನು ಗ್ರೋತ್ ಅಂತ ಹೇಳ್ತೀವಿ, ಅದೆಲ್ಲ ಒಂದು ನೆಕ್ಸ್ಟ್ 15 ವರ್ಷಕ್ಕೆ ಬಂತು. ಆಮೇಲೆ 10 ವರ್ಷಕ್ಕೆ ಬರ್ತಾ ಇದೆ, 5 ವರ್ಷಕ್ಕೆ ಬರ್ತಾ ಇದೆ. ಈಗ ಪ್ರತಿ ವರ್ಷ ಡೆವಲಪ್ಮೆಂಟ್ ಆಗ್ತಾ ಇದೆ, ಗ್ರಾಫ್ ಹಿಂಗೆ ಹೋಗ್ತಾ ಇದೆ, ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಇದೆ. ಇವತ್ತು ಟೆಕ್ನಾಲಜಿಯನ್ನು ನಾವು ಹಿಂದೆ ಬೀಳ್ತೀವಿ ಆಯಿತಾ? ಕರೆಕ್ಟಾಗಿ ಶಿಕ್ಷಣ ಸಿಕ್ಕಿಲ್ಲ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅದು ಒಂದು ಸಲ ಈಗ ಸಿಲೆಬಸ್ ರೆಡಿ ಮಾಡಿದ್ರೆ ನಿಮ್ಮ 20 ವರ್ಷ ಚೇಂಜ್ ಮಾಡಲ್ಲ, ಅಂಥ ಆಲಸಿಗಳಿದ್ದಾರೆ ಅಲ್ಲಿ ಸಿಸ್ಟಮಲ್ಲಿ.
ಇವಾಗ ನಮಗಿರೋ ನೀಡ್ ಏನು ಗೊತ್ತಾ, ವರ್ಷ 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 ಸಿಲೆಬಸ್ ಚೇಂಜ್ ಆಗಬೇಕು, ಆ ಲೆವೆಲಿಗೆ ಗ್ರೋ ಆಗ್ತಾ ಇದೆ. ನೀವೇ ಥಿಂಕ್ ಮಾಡಿರಿ, ಇವತ್ತು ಬಂದಿರೋ ಮೊಬೈಲು ಒಂದು ಎರಡು ದಿನದಲ್ಲಿ ಹಳತಾಗತ್ತೆ, ಹೊಸ ಮಾಡೆಲ್ ಬರುತ್ತೆ. ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಿದೆ ನಮ್ಮ ಟೆಕ್ನಾಲಜಿ ಅನ್ಬೇಕಾದ್ರೆ, ನಾಳೆ ನಿಮ್ಮ ಮಕ್ಕಳು ಅಥವಾ ಇನ್ಯಾರೋ ಜಾಬಿಗೆ ಏನೋ ಅಪ್ಲೈ ಮಾಡಬೇಕಾದ್ರೆ ಇವರಿಗೆ ಇಂಥ ಎಲ್ಲ ಶಿಕ್ಷಣ ಪಡ್ಕೊಂಡು ಹೋದರೆ ಜಾಬ್ ಸಿಗುತ್ತೇನ್ರಿ ಅವರಿಗೆ? ಇವತ್ತು ಕಾಂಪಿಟಿಷನ್ ಯಾವ ಲೆವೆಲಿಗಿದೆ? ಇವತ್ತು ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿದ್ದರೆ ಯಾವುದೇ ಕೋಚಿಂಗ್ ಕ್ಲಾಸ್ಗಳು ಬೇಕಿರಲಿಲ್ಲ. ಇವತ್ತು ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿದ್ದರೆ ಯಾವುದೇ ಬೈಜೂಸ್ ಬೇಕಿರಲಿಲ್ಲ. ಇವತ್ತು ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿದ್ದರೆ ಇನ್ನು ಯಾವುದೋ ಒಂದು ಥರ್ಡ್ ಪಾರ್ಟಿ ಬಂದು ನಾನು ನಿಮಗೆ ಕೋಡಿಂಗ್ ಕಲಿಸ್ತೀನಿ, ಅದು ಕಲಿಸ್ತೀನಿ, ಇದು ಕಲಿಸ್ತೀನಿ ಅಂತೇಳಿ ಜನರ ಹತ್ರ ಲೂಟಿ ಮಾಡ್ತಿರಲಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಗಬ್ಬು ಗಬ್ಬು ನಾತ ಹೊಡಿತಾ ಇದೆ, ಆಯಿತಾ? ಅದನ್ನು ಸರಿ ಮಾಡೋ ಬಗ್ಗೆ ಥಿಂಕ್ ಮಾಡಿ. ಅದು ಬಿಟ್ಕೊಂಡು ಇಂಥ ಕ್ಷುಲ್ಲಕ ಒಂದು ವಿಷಯ ಇಟ್ಕೊಂಡು ನೀವು ಜಗಳ ಮಾಡ್ತಿದ್ದೀರಲ್ಲ, ಏನು ಹೇಳಬೇಕು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನನಗೆ. ವಿ ಆರ್ ಫೈಟಿಂಗ್ ಫಾರ್ ಅವರ್ ರೈಟ್ಸ್, ಇದೇನ ರೈಟ್ಸು? ಒಂದು ಬೇಸಿಕ್ ಐಡಿಯಾ ಇಲ್ಲ ನಿಮಗೆ ಶಿಕ್ಷಣದಲ್ಲಿ? ಒಂದು ಧರ್ಮನ ತರಬೇಡಿ ಅಂತೇಳಿ. ನಾನೇ ನೋಡಿದ್ದೀನಿ ಲಾಸ್ಟ್ 30 ಇಯರ್ಸಿಂದ ನೋಡ್ತಾ ಇದ್ದೀನಿ, ಆಯಿತಾ? ಇಂಥ ಸಿಚುವೇಶನ್ ಬಂದಿಲ್ಲ ಕಣ್ರಿ. ಫ್ರೆಂಡ್ಸ್ ಆಗಿದ್ದರು, ಇವತ್ತು ಅದೇ ಫ್ರೆಂಡ್ಸ್ಗಳು ಹೊಡೆದಾಡ್ಕೊಳ್ತಾ ಇದ್ದಾರೆ. ಯಾವರು ಒಟ್ಟೊಟ್ಟಿಗೆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ರು, ಇವತ್ತು ಪಾಠನೂ ಬೇಡ ಏನೂ ಬೇಡ ಅಂಥೇಳಿ ಹೊಡೆದೋಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಇವಾಗಲಾದ್ರೂ ಸ್ವಲ್ಪ ನಾಚಿಕೆ ಪಟ್ಕೊಳ್ರಿ ರಾಜಕಾರಣಿಗಳೇ, ಏನು ಹೇಳಬೇಕು ಇವ್ರಿ ಹೇಳಿ. ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಕೊಡೋದರಲ್ಲಿ ಬ್ಯುಸಿಯಾಗಿದ್ದಾರೆ, ತಮ್ಮ ತಮ್ಮ ರಾಜಕೀಯ ಲಾಭವನ್ನು ಬೇಳೆ ಬಯಸೋದ್ರಲ್ಲೇ ಒಂಥರ ತೃಪ್ತಿ ಪಡ್ಕೊಳ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಕ್ಕಳ ಮೇಲೆ ಮಾಡಬೇಡ್ರಿ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನೋಡಿದೀವಿ ನಾವು, ಆಯಿತಾ? ತುಂಬ ನೋಡಿದ್ದೀವಿ, ದಿನಾನಿತ್ಯ ನೋಡ್ತಾನೆ ಇರ್ತೀವಿ. ಮಕ್ಕಳ ಮೇಲೆ ನಿಮ್ಮ ಪ್ರಯೋಗ ಮಾಡಬೇಡಿ. ಇವತ್ತು ಸಿಚುವೇಶನ್ ಹೆಂಗೆ ಬಂದಿದೆ ಅಂದರೆ, ಮಕ್ಕಳಿಗೂ ಹೇಳ್ತಿದ್ದೀನಲ್ವಾ, ಒಂದು ಗುರು ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ಲ, ಆ ಲೆವೆಲಿಗೆ ಬಂದಿದೆ ನಮ್ಮ ಸಿಸ್ಟಮ್. ಆಲ್ರೆಡಿ ನಾವು ಹಿಂದಿದ್ದೀವಿ. ಈ ಕೊರೋನಾ ಬಂದು ಜನರ ಜೀವನ ಅಸ್ತವ್ಯಸ್ತ ಆಗಿ ಇನ್ನೇನು ಬದುಕು ವಾಪಸ್ ಕಟ್ಕೊಳ್ಬೇಕು ಅನ್ನೋದ್ರಲ್ಲಿ ಇಂಥದ್ದೆಲ್ಲ ತಂದು ನೀವು ಜನರ ಒಂದು ಜೀವನನ ಹಾಳು ಮಾಡ್ತಾ ಇದ್ದೀರಾ. ಸರಿಯಲ್ಲ ಕಣ್ರಿ, ಇದು ಸರಿಯಲ್ಲ. ಈ ಬೆಳವಣಿಗೆ ಮುಂದೆ ಮಾರಕ ಆಗಲಿಕ್ಕುಂಟು ನಮ್ಮ ದೇಶಕ್ಕೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಸರಿಯಾಗಿ ಸ್ಟೆಪ್ ತೊಗೊಂಡಿಲ್ಲ ಪೇರೆಂಟ್ಸ್, ಬಿಟ್ಟಾಕ್ರಿ ಇದು ಮೀಡಿಯಾ ಎಲ್ಲ ಬಿಟ್ಟಾಕಿ. ಮೀಡಿಯಾ ರಾಜಕಾರಣಿ ಯಾರೂ ಬರಲ್ಲ ಲಾಸ್ಟಿಗೆ, ಯಾರೂ ಬರಲ್ಲ, ಆಯಿತಾ? ಅವರವರ ಬೆನಿಫಿಟ್ ನೋಡ್ತಾರೆ ಹೋಗ್ತಾರೆ. ಅಲ್ಲಿ ಮೀಡಿಯಾದಲ್ಲಿ TRP ಬೇಕು ಅವರಿಗೆ, TRPಗೋಸ್ಕರ ಯಾವುದೇ ಲೆವೆಲ್ಗಳಿಗೆ ರೆಡಿ ಇದ್ದಾರೆ ಅವರು. ಯಾರನ್ನೆಲ್ಲ ಕರೆಸ್ತಾರೆ, ಒಂದು ಪ್ಯಾನಲಿಸ್ಟ್ ಕರೆಸ್ತಾರೆ, ಹೆಂಗೆ ಕರೆಸ್ಬೇಕಂತ ಗೊತ್ತಿಲ್ಲ ಅವರಿಗೆ. ಇನ್ನೂ ಧರ್ಮಾಂಧರನ್ನೆಲ್ಲ ಕರೆಸಿ ಅಲ್ಲಿ ಕೂರಿಸಿ, ಓ ಅದು ಸರಿ ಇದು ಸರಿ, ಯಾರು ಅವ್ರು ಮಾತಾಡೋಕ್ಕೆ ರೈಟ್ಸ್ ಇದೆ ಅವರಿಗೆ ಫಸ್ಟು? ಇನ್ನೂ ಕೋರ್ಟ್ ವರ್ಡಿಕ್ಟ್ ಬಂದಿಲ್ಲ. ಇಂಥ ಸಿಚುವೇಷನಲ್ಲಿ ಆಲ್ರೆಡಿ ಇದು ಹೊಸ ಅಲ್ಲ, ಆಯಿತಾ? ಈ ವಸ್ತ್ರ ಸಂಹಿತೆದು ಏನು ಜಗಳ ಆಗ್ತಾಯಿದೆಯಲ್ಲ, ಅದು ಹೊಸ್ತಲ್ಲ, ಆಲ್ರೆಡಿ ಎಷ್ಟೋ ರಾಜ್ಯಗಳಲ್ಲಿ ಆಗಿದೆ, ಅದು ಕರೆಕ್ಟಾಗಿ ಕೋರ್ಟ್ ತೀರ್ಪು ಬಂದಿದೆ. ಒಂದು 3-4 ದಿನ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವ್ರಿಗೆ, ಮೀಡಿಯಾದವರಿಗೆ. ಇನ್ನೊಂದಿಷ್ಟು ನ್ಯೂಸ್ ಚಾನಲ್ಗಳು, ಸ್ವಯಂ ಘೋಷಿತ ನ್ಯೂಸ್ ಚಾನಲ್ಗಳು, ಅವರು ಪ್ರಸಾರ ಮಾಡೋ ಸುದ್ದಿ ನಿಜನೋ ಸುಳ್ಳೋ ಅದು ಗೊತ್ತಾಗಲ್ಲ. ಬರೀ ಒಂದು TRP, ಒಂದು ದುಡ್ಡು, ಹಣದಾಸೆಗೆ ಏನೆಲ್ಲ ಕೆಲಸ ಮಾಡ್ತೀರಿ. ಇಂಥ ಒಂದು ಆಂತರಿಕ ಕಲಾ ಹೊರಗಿನ ದೇಶಗಳು ನೋಡಿ ಕೇಕೆ ಹಾಕ್ಕೊಂಡು ನೆಗಾಡ್ತಾವಷ್ಟೆ. ನಮ್ಮ ಇಂಟೆಗ್ರಿಟಿ ಎಲ್ಲೋಯ್ತು? ಇಂಟೆಗ್ರಿಟಿ ಈ ದಿನ ನೋಡೋಕೆ ಅಲ್ಲಿ ಸೋಲ್ಜರ್ಸ್ಗಳು ಬಾರ್ಡ್ರಲ್ಲಿ ನಿಂತು ಅವ್ರು ಪ್ರಾಣ ಕೊಡೋದು, ನಾವು ಚೆನ್ನಾಗಿರಲಿ ನಾವು ಆರಾಮಾಗಿರಲಿ ಅಂತೇಳಿ ಅವರಲ್ಲಿ ಪ್ರಾಣ ಕೊಡ್ತಾರೆ ಪಾಪ. ಶೇ, ಬೇಜಾರಾಗುತ್ತೆ ಕಣ್ರಿ, ಬೇಜಾರಾಗುತ್ತೆ ಸೀರಿಯಸ್ಲಿ. ಯಾಕೆ ಈ ಥರ ಜನ ಜನರಿಗೇನಾಗಿದೆ ರೀ, ಜನರಿಗೇನಾಗಿದೆ? ಇಷ್ಟೆಲ್ಲ ಎಜುಕೇಟೆಡ್ ಇದಾರಲ್ಲ, ಯಾಕಿನ್ನೂ ಉರಿಯೋ ಬೆಂಕಿಗೆ ತುಪ್ಪ ಸುರಿತೀರಾ? ನಿಲ್ಲಿಸಿ, ಇದನ್ನು ಇಲ್ಲಿಗೆ ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಇಲ್ಲ ಅಂದರೆ 4 ದಿನ ಮಜಾ ಮಾಡ್ಬೋದಾಯ್ತಾ? ಓ ಅದಾಯಿತು ಇದಾಯಿತು, ಅಲ್ಲೊಂದು ಬೆಂಕಿ ಹಾಕ್ತರು, ಇಲ್ಲಿ ಕಲ್ಲು ಹೊಡೆದ್ರು, ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಇಲ್ಲಿಷ್ಟು ಜನ ಅರೆಸ್ಟ್ ಆಯಿತು, ಎಲ್ಲ ಸುದ್ದಿ ನೀವು ನೋಡಿ ಮಜಾ ಮಾಡ್ತೀರ ಆಯ್ತಾ? ನಾಳೆ ನಿಮ್ಮ ಬುಡಕ್ಕೂ ಬರುತ್ತೆ ಆಯ್ತಾ? ನಾಳೆ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ರಿಲೇಟಿವ್ಸ್ ಮಕ್ಕಳು ಅವರು ಶಾಲೆಗೆ ಹೋಗ್ತಾ ಇರ್ತಾರೆ, ಯಾವ ಧೈರ್ಯದ ಮೇಲೆ ಅವ್ರನ್ನ ಶಾಲೆಗೆ ಕಳಿಸ್ತೀರ ಹೇಳಿ? ನಿಮ್ಮ ಮಕ್ಕಳನ್ನು ಈ ಥರ ಕಲ್ಲೊಡಿತಾರೆ, ರಸ್ತೆ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ ಅಂದರೆ ಯಾವ ಧೈರ್ಯದ ಮೇಲೆ ಅವ್ರನ್ನ ಕಳಿಸ್ತೀರ ನೀವು? ಅವರ ಜೀವನ ಹಾಳಾಗೋದಲ್ಲದೆ ನಮ್ಮ ಸ್ವಂತ ಮಕ್ಕಳ ಜೀವನವನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ತಾ ಇದ್ದೇವೆ. ಇಂಥದ್ದನ್ನು ಪೋಷಿಸಿ, ದಯವಿಟ್ಟು ನಿಲ್ಲಿಸ್ರಪ್ಪ, ದಯವಿಟ್ಟು ನಿಲ್ಲಿಸಿ. ಇಷ್ಟೇ ಕೇಳ್ಕೊಳ್ಳೋದು ನಾನು.